ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ವೆಸ್ಟ್ ಬೆಂಗಾಲ್ ಬಗೆಗಿನ ಕೆಲವು ವಿಷಯಗಳನ್ನು ತಿಳಿಯೋಣ. ಸ್ನೇಹಿತರೆ, ಬಾಯಿಗೆ ಬಂದ ತುತ್ತು ಕೈಜಾರಿದ ಹಾಗಿರುತ್ತದೆ ವೆಸ್ಟ್ ಬೆಂಗಾಲ್ ಪರಿಸ್ಥಿತಿ. ನಮ್ಮ ಭಾರತದ ಅಂದವಾದ ರಾಜ್ಯಗಳಲ್ಲಿ ವೆಸ್ಟ್ ಬೆಂಗಾಲ್ ಕೂಡ ಒಂದು. ಆದರೆ ದುರಾದೃಷ್ಟವೆಂಬ ಪದಕ್ಕೆ ಮಾತ್ರ ಈ ರಾಜ್ಯ ಬ್ರ್ಯಾಂಡ್ ಅಂಬಾಸಿಡರ್ ಎಂದು ಹೇಳಬಹುದು. ಹೌದು ಸ್ನೇಹಿತರೆ, ಈ ರಾಜ್ಯಕ್ಕೆ ಆಫರ್ಗಳು ಬಂದ ಹಾಗೆ ಬಂದು ಹಿಂದಕ್ಕೆ ಹೋಗುತ್ತವೆ. ಕೊನೆಗೆ ರತನ್ ಟಾಟಾ ಕೂಡ ಆಫರ್ ಕೊಟ್ಟ ಹಾಗೆ ಕೊಟ್ಟು ಕೊನೆಯಲ್ಲಿ ಟಾಟಾ ಹೇಳಿದರು. ಮತ್ತೆ ರತನ್ ಟಾಟಾರವರು ಕೊಟ್ಟ ಆಫರ್ ಏನು? ಆಫರ್ಗೆ ಪಶ್ಚಿಮ ಬಂಗಾಳದಲ್ಲಿ ಅಡ್ಡಿಯಾದದ್ದು ಯಾರು? ಎಲ್ಲರೂ ಕೂಡ ಫಿಶ್ ಅನ್ನು ನಾನ್ ವೆಜ್ ಎಂದುಕೊಂಡರೆ ಇವರು ಮಾತ್ರ ವೆಜ್ ಎಂದು ಏಕೆ ಹೇಳುತ್ತಾರೆ ಎಂಬಂತಹ ವಿಷಯಗಳ ಜೊತೆ ಕೆಲವೊಂದು ನಂಬಲಾರದಂತಹ ಕಹಿ ಸತ್ಯಗಳನ್ನು ಕೂಡ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಬೆಂಗಾಲ್ ಅನ್ನು ವೆಸ್ಟ್ ಬೆಂಗಾಲ್ ಎಂದು ಏಕೆ ಕರೆಯುತ್ತಾರೆ? ಬೆಂಗಾಲ್ ಇಂಡಿಯಾಗೆ ವೆಸ್ಟ್ ಅಲ್ಲಿರುವುದರಿಂದ ಇದನ್ನು ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ ಎನ್ನುತ್ತಾರೆ ಎಂದು ನಾವೆಲ್ಲರೂ ಅಂದುಕೊಳ್ಳುತ್ತೇವೆ. ಆದರೆ ಅದು ನಿಜವಲ್ಲ. ನಿಜ ಹೇಳಬೇಕೆಂದರೆ ಪಶ್ಚಿಮ ಬಂಗಾಳದ ಅಸಲು ಹೆಸರು ಬಂಗಾಳ ಮಾತ್ರವೇ. ಆದರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಬಂಗಾಳವನ್ನು ಮತಗಳ ಆಧಾರದ ಮೇಲೆ ಎರಡು ಭಾಗಗಳಾಗಿ ವಿಂಗಡಿಸಿದರು. ಅದರಲ್ಲಿ ಹಿಂದೂಗಳು ಹೆಚ್ಚಾಗಿರುವ ಪಶ್ಚಿಮ ಭಾಗವು ಭಾರತಕ್ಕೆ ಸೇರಿದರೆ ಮುಸ್ಲಿಮರು ಹೆಚ್ಚಾಗಿರುವ ಪೂರ್ವ ಭಾಗವು ಪಾಕಿಸ್ತಾನಕ್ಕೆ ಸೇರಿತು. ಇದನ್ನು ಆ ಕಾಲದಲ್ಲಿ ಈಸ್ಟ್ ಪಾಕಿಸ್ತಾನ ಎಂದು ಕರೆಯುತ್ತಿದ್ದರು. ಆದರೆ ಅದೇ ಪೂರ್ವ ಪಾಕಿಸ್ತಾನವು 1971ರಲ್ಲಿ ಇಂಡಿಯನ್ ಆರ್ಮಿ ಸಹಾಯದಿಂದ ಸ್ವತಂತ್ರ ಬಾಂಗ್ಲಾದೇಶವಾಗಿ ಬದಲಾಯಿತು. ಇನ್ನು ಅಲ್ಲಿಂದಲೂ ಪೂರ್ವದ ಬಂಗಾಳ ಭಾಗವನ್ನು ಬಾಂಗ್ಲಾದೇಶವೆಂದು, ಹಾಗೆಯೇ ಪಶ್ಚಿಮ ಭಾಗವನ್ನು ಪಶ್ಚಿಮ ಬಂಗಾಳ ಎಂದು ಕರೆಯುವುದು ರೂಢಿಯಾಯಿತು. ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದ ನಮ್ಮ ರವೀಂದ್ರನಾಥ ಟಾಗೂರ್ ರವರು ಭಾರತ ಮತ್ತು ಬಾಂಗ್ಲಾದೇಶ ಈ ಎರಡೂ ದೇಶಗಳ ಜಾತಿಯ ಗೀತೆಯನ್ನು ರಚಿಸಿದ್ದಾರೆ. ಹೀಗೆ ಈ ಪ್ರಪಂಚದಲ್ಲಿ ಎರಡೂ ದೇಶಗಳಿಗೆ ಜಾತಿಯ ಗೀತೆ ರಚಿಸಿದ ಏಕೈಕ ವ್ಯಕ್ತಿ ರವೀಂದ್ರನಾಥ ಟಾಗೂರ್ ಮಾತ್ರ. ಬಂಗಾಳವು ವಿಸ್ತೀರ್ಣದ ಪರವಾಗಿ ನೋಡಿದರೆ ಭಾರತದಲ್ಲಿ 13ನೇ ಅತಿದೊಡ್ಡ ರಾಜ್ಯ, ಹಾಗೆಯೇ ಜನಸಂಖ್ಯೆಯ ಆಧಾರದ ಮೇಲೆ ನೋಡಿದರೆ ಈ ದೇಶದಲ್ಲಿಯೇ 4ನೆಯ ಅತಿದೊಡ್ಡ ರಾಜ್ಯವಾಗಿದೆ. ಹಾಗೆಯೇ ಪಶ್ಚಿಮ ಬಂಗಾಳವು 3 ದೇಶಗಳೆಂದರೆ ಬಾಂಗ್ಲಾದೇಶ, ನೇಪಾಳ ಮತ್ತು ಭೂತಾನ್ ದೇಶಗಳೊಂದಿಗೆ ಬಾರ್ಡರ್ ಹಂಚಿಕೊಳ್ಳುತ್ತದೆ. ಇಲ್ಲಿ ಪ್ರತಿ 1000 ಮಂದಿ ಪುರುಷರಿಗೆ 950 ಮಂದಿ ಮಹಿಳೆಯರಿದ್ದಾರೆ ಮತ್ತು ಬಂಗಾಳದ ಮಹಿಳೆಯರನ್ನು ಈ ವಿಶ್ವದಲ್ಲಿಯೇ ಅತ್ಯಂತ ಅಂದವಾದ ಮಹಿಳೆಯರೆಂದು ಹೇಳುತ್ತಾರೆ. ನಮ್ಮ ಭಾರತ ದೇಶದಾದ್ಯಂತ ಸೀರೆಗಳನ್ನು ಧರಿಸುತ್ತಿದ್ದರೂ ಕೂಡ ಸಂಪ್ರದಾಯ ಭಾರತೀಯ ಸೀರೆಗಳ ವಿಷಯಕ್ಕೆ ಬಂದರೆ ಕೋಲ್ಕತ್ತಾದ ಬೆಂಗಾಲಿ ಸೀರೆಗಳಿಗೆ ಪ್ರತ್ಯೇಕವಾದ ಸ್ಥಾನವಿದೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 23 ಜಿಲ್ಲೆಗಳಿವೆ. ಇವುಗಳಲ್ಲಿ ಅತ್ಯಂತ ದೊಡ್ಡ ನಗರವಾದ ಕೋಲ್ಕತ್ತಾ ಈ ರಾಜ್ಯದ ರಾಜಧಾನಿ. ನಮ್ಮ ಭಾರತ ದೇಶವನ್ನು ಬ್ರಿಟಿಷರು ಆಳುತ್ತಿರುವ ಸಮಯದಲ್ಲಿ ವಾಣಿಜ್ಯ ಪ್ರಾಮುಖ್ಯತೆಯ ಕಾರಣದಿಂದ 1911ರವರೆಗೂ ಕೂಡ ಭಾರತ ದೇಶಕ್ಕೆ ಕೋಲ್ಕತ್ತಾ ರಾಜಧಾನಿಯಾಗಿ ಇರುತ್ತಿತ್ತು. ಆನಂತರ ದೆಹಲಿಯನ್ನು ರಾಜಧಾನಿಯನ್ನಾಗಿ ಮಾಡುತ್ತಾರೆ. ಪಶ್ಚಿಮ ಬಂಗಾಳವು ಬಡ ರಾಷ್ಟ್ರವಾ? ನಿಜ ಹೇಳಬೇಕೆಂದರೆ ಬಂಗಾಳದ ಬಡತನವನ್ನು ಕೇವಲ ಒಂದು ವಿಷಯದಿಂದಲೇ ಅಳತೆ ಮಾಡಬಹುದು. ನಮ್ಮ ಭಾರತದಲ್ಲಿ 400,000 ಮಂದಿ ಭಿಕ್ಷುಕರಿದ್ದರೆ ಅವರಲ್ಲಿ 100,000 ಮಂದಿ, ಅಂದರೆ ಶೇಕಡ 25% ಮಂದಿ ಈ ಬಂಗಾಳದಲ್ಲಿದ್ದಾರೆ. ಈ ವಿಷಯವನ್ನು ಯೂನಿಯನ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಸ್ವತಃ ಹೇಳುತ್ತಿದೆ. ಅಷ್ಟೇ ಅಲ್ಲದೆ 20,000 ಹೆಚ್ಚಿನ ಬಂಗಾಳದ ಪ್ರಜೆಗಳು ಈಗಲೂ ಕೂಡ ರಿಕ್ಷಾ ತುಳಿದು ತಮ್ಮ ತಮ್ಮ ಕುಟುಂಬಗಳನ್ನು ಪೋಷಿಸುತ್ತಿದ್ದಾರೆ ಎಂದರೆ ನೀವೇ ಆಲೋಚಿಸಿ ಅವರ ಜೀವನ ಹೇಗಿರುತ್ತದೆ ಎಂದು. ಸ್ನೇಹಿತರೆ, ಕೈಯಲ್ಲಿ ಎಳೆಯುವ ರಿಕ್ಷಾಗಳನ್ನು ಇಂದಿಗೂ ಸಹ ನಾವು ಪಶ್ಚಿಮ ಬಂಗಾಳದಲ್ಲಿ ನೋಡಬಹುದು. ಇಲ್ಲಿ 71% ಮಂದಿ ಪಾವರ್ಟಿ ಲೈನ್, ಅಂದರೆ ಬಡತನ ರೇಖೆಗಿಂತಲೂ ಕೆಳಗಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಉದ್ಯೋಗಗಳಿಲ್ಲ. ನಿಜ ಹೇಳಬೇಕೆಂದರೆ ನಮ್ಮ ಭಾರತದಲ್ಲಿ ಐಟಿ ರಂಗವನ್ನು ಶುರು ಮಾಡುವ ಮೊದಲು ಕೋಲ್ಕತ್ತಾವನ್ನು ಆರಿಸಿಕೊಂಡಿತು. ಆದರೆ ಅಂದಿನ ಬಂಗಾಳದ ಮುಖ್ಯಮಂತ್ರಿ ಜ್ಯೋತಿ ಬಸುರವರು ಆ ಅವಕಾಶವನ್ನು ಕಾಲಿನಿಂದ ಒದ್ದ ಹಾಗೆ ರಿಜೆಕ್ಟ್ ಮಾಡಿದ್ದರು. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ಅಕ್ಷರಶಃ ನಿಜ. ಅರೆ ಭಾಯ್, ಈ ಕಂಪ್ಯೂಟರ್ಗಳು ಬಂದರೆ ಮನುಷ್ಯರ ಉದ್ಯೋಗಗಳು ಹೋಗುತ್ತವೆಂದು ಅವರು ಕಾಮಿಡಿಯಾಗಿ ಅಂದಿದ್ದರು ಆ ದಿನ. ಇನ್ನೇನಿದೆ, ನೆಕ್ಸ್ಟ್ ಇದೇ ಆಪರ್ಚುನಿಟಿ ನಮ್ಮ ಬೆಂಗಳೂರಿಗೆ ಕೊಟ್ಟರು. ಬೆಂಗಳೂರು ಅದನ್ನು ಜಾಕ್ಪಾಟ್ ಹಾಗೆ ಹಿಡಿದುಕೊಂಡಿತು. ಸೊ ರಿಯಾಲಿಟಿ ಈಗ ನಿಮ್ಮ ಕಣ್ಣ ಮುಂದೆಯೇ ಇದೆ. ಬೆಂಗಳೂರು ಈ ದಿನ ಈ ಮಟ್ಟಕ್ಕೆ ಬೆಳೆದಿದ್ದರೆ ಕೋಲ್ಕತ್ತಾ ಮಾತ್ರ ಹಾಗೆ ಉಳಿದು ಬಿಟ್ಟಿತು. ಈ ದಿನ ಬೆಂಗಳೂರಿನ ಐಟಿ ಕಂಪನಿಗಳಲ್ಲಿ ಪ್ರತಿ 100 ಉದ್ಯೋಗಗಳಲ್ಲಿ 30 ಉದ್ಯೋಗಗಳಿಗೆ ಬಂಗಾಳದ ಜನರು ಅಪ್ಲೈ ಮಾಡುತ್ತಾರೆ. ಜ್ಯೋತಿ ಬಸುರವರು ಆ ದಿನ ಆ ನಿರ್ಧಾರ ಮಾಡದಿದ್ದರೆ ಬಹುಶಃ ಬಂಗಾಳದ ಪರಿಸ್ಥಿತಿ ಈ ದಿನ ಹೀಗಿರುತ್ತಿರಲಿಲ್ಲವೇನೋ.
ಪಶ್ಚಿಮ ಬಂಗಾಳ ಒಂದು ರಾಜ್ಯವಾಗಿ 1947 ಭಾರತಕ್ಕೆ ಸೇರಿತು. ಇಲ್ಲಿ ಕೋಲ್ಕತ್ತಾದ ಬೊಟನಿಕಲ್ ಗಾರ್ಡನ್ ನಲ್ಲಿರುವ ಆಲದ ಮರ ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡದು. ಇದು ಸುಮಾರು 1800 ವರ್ಷಗಳಿಗೂ ಹಳೆಯದು ಎಂದು ಹೇಳುತ್ತಾರೆ. ಇದು ಸರಿಸುಮಾರು 467 ಮೀಟರ್ಗಳ ವಿಸ್ತೀರ್ಣವನ್ನು ಹೊಂದಿದೆ. ಕೋಲ್ಕತ್ತಾದಲ್ಲಿರುವ ಹೌರಾ ಜಂಕ್ಷನ್ ನಮ್ಮ ದೇಶದಲ್ಲಿರುವ ಎಲ್ಲಾ ಜಂಕ್ಷನ್ಗಳಿಗಿಂತ ಅತಿ ದೊಡ್ಡದು. ಈ ಜಂಕ್ಷನ್ನಲ್ಲಿ ದಿನವೊಂದಕ್ಕೆ 974 ರೈಲುಗಳು ನಿಲ್ಲುತ್ತಿರುತ್ತವೆ. ನಮ್ಮ ಭಾರತ ದೇಶದಾದ್ಯಂತ ಕ್ರಿಕೆಟ್ಗೆ ಡೈಹಾರ್ಡ್ ಫ್ಯಾನ್ಸ್ ಇದ್ದರೂ ಕೂಡ ಕೋಲ್ಕತ್ತಾದಲ್ಲಿರುವ ಜನರಿಗೆ ಮಾತ್ರ ಫುಟ್ಬಾಲ್ ಇಷ್ಟವೆಂದು ಹೇಳುತ್ತಾರೆ. ಅಲ್ಲಿ ಗಲ್ಲಿಯಲ್ಲಿ ಟೀಮ್ ಆರುವ ವ್ಯಕ್ತಿಯಿಂದ ಹಿಡಿದು ಬಿಸ್ನೆಸ್ ಮ್ಯಾನ್ಗಳವರೆಗೂ ಪ್ರತಿಯೊಬ್ಬರೂ ಕೂಡ ಫುಟ್ಬಾಲ್ಗೆ ವೀರಾಭಿಮಾನಿಗಳೇ. ನಮ್ಮ ದೇಶದಲ್ಲಿಯೇ ಅತಿ ದೊಡ್ಡ ಲೈಬ್ರರಿ ದ ನ್ಯಾಷನಲ್ ಲೈಬ್ರರಿ ಆಫ್ ಇಂಡಿಯಾ ಕೂಡ ಕೋಲ್ಕತ್ತಾ ನಗರದಲ್ಲಿದೆ. ಇದನ್ನು 1891 ದ ಇಂಪೀರಿಯಲ್ ಲೈಬ್ರರಿ ಎಂಬ ಹೆಸರಿನಿಂದ ಪ್ರಾರಂಭಿಸಿದ್ದರು. ಈ ಲೈಬ್ರರಿಯಲ್ಲಿ ಇಂದಿಗೂ ಕೂಡ 2.1 ಮಿಲಿಯನ್ ಪುಸ್ತಕಗಳು, 86,000 ಗಣಿತ ಮತ್ತು 32,000 ಮ್ಯಾನ್ಯಲ್ ಸ್ಟ್ರಿಪ್ಸ್ ಇವೆ ಎಂದು ಹೇಳುತ್ತಾರೆ. ಹಾಗೆಯೇ 1806 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಂಗಾಳದಲ್ಲಿಯೇ ಪ್ರಾರಂಭವಾಯಿತು. ಆಗ ಅದರ ಹೆಸರು ಇಂಪೀರಿಯಲ್ ಬ್ಯಾಂಕ್ ಎಂದಿತ್ತು. ಸ್ನೇಹಿತರೆ, ಬಂಗಾಳವನ್ನು ಪುನರ್ಜನ್ಮಕ್ಕೆ ಸಂಬಂಧಿಸಿದ ಭೂಮಿ ಎಂದು ಹೇಳುತ್ತಾರೆ. ಈ ಭೂಮಿಯ ಮೇಲೆ ಜನಿಸಿದ ಅನೇಕ ಮಂದಿ ಶ್ರೇಷ್ಠ ವ್ಯಕ್ತಿಗಳು ಸಮಾಜದ ಬದಲಾವಣೆಗೆ ಪ್ರಜೆಗಳನ್ನು ಚೈತನ್ಯಗೊಳಿಸಿ ಅವರಿಗೆ ಒಂದೊಳ್ಳೆಯ ಜ್ಞಾನವನ್ನು ಕಲ್ಪಿಸುವುದಕ್ಕೆ ಜೊತೆಯಾಗಿದ್ದಾರೆ. ಅವರಲ್ಲಿ ಕೆಲವು ಪ್ರಮುಖರಿಗೆ ನೀವು ಆಲ್ರೆಡಿ ದೊಡ್ಡ ಫ್ಯಾನ್ಸ್ ಆಗಿರುತ್ತೀರಾ. ಅವರ್ಯಾರು ಗೊತ್ತಾ? ಸುಭಾಷ್ ಚಂದ್ರ ಬೋಸ್ ರವರು, ಸ್ವಾಮಿ ವಿವೇಕಾನಂದರು ಮತ್ತು ರವೀಂದ್ರನಾಥ್ ಠಾಗೂರ್ ರವರು. ಇವರೆಲ್ಲರೂ ಸಹ ನಮಗೆ ಚಿರಪರಿಚಿತರೆ. ಬಂಗಾಳದಲ್ಲಿ ಅನೇಕ ಮಂದಿ ಬರೆಯಲು ಮತ್ತು ಹಾಡಲು ಇಷ್ಟಪಡುತ್ತಾರೆ. ಇನ್ನು ರಾಜಕೀಯ ವಿಷಯಕ್ಕೆ ಬಂದರೆ, ಪಶ್ಚಿಮ ಬಂಗಾಳದಲ್ಲಿ 1951 1977 ಕಾಂಗ್ರೆಸ್ ಪರಿಪಾಲನೆಯಲ್ಲಿತ್ತು. ಆನಂತರ 1977 ಜೂನ್ 21 ಮೊದಲ ಬಾರಿಗೆ ಸಿಪಿಐ ಪಾರ್ಟಿ ಜಯಗಳಿಸಿತು. ಆಗ ಜ್ಯೋತಿ ಬಸು ಮುಖ್ಯಮಂತ್ರಿಯಾದರು. ನಂತರ 21 ವರ್ಷಗಳ ಕಾಲ ಬಂಗಾಳದ ಸಿಎಂ ಆಗಿ ಮುಂದುವರೆದಿದ್ದರು. ಆದರೆ ಅವರು ಕೆಳಗಿಳಿದ ಬಳಿಕವೂ ಕೂಡ ಬಂಗಾಳದಲ್ಲಿ ಸಿಪಿಐ ಪಾರ್ಟಿ ಅಧಿಕಾರದಲ್ಲಿತ್ತು. ಆದರೆ ಯಾವಾಗಾದರೆ ಬಂಗಾಳದಲ್ಲಿ ಯಾವ ಇಂಡಸ್ಟ್ರಿಯೂ ಉಳಿಯಲಿಲ್ಲ ಎಂದು ಜನಕ್ಕೆ ಅರ್ಥವಾಯಿತೋ ಆಗ ಆ ಪಾರ್ಟಿಯನ್ನು ಕುರ್ಚಿಯಿಂದ ಕೆಳಗಿಳಿಸಲಾಯಿತು. ಸರಿಯಾಗಿ ಅದೇ ಸಮಯಕ್ಕೆ ನಮ್ಮೆಲ್ಲರ ಹೀರೋ ರತನ್ ಟಾಟಾರವರು ಬಂಗಾಳಕ್ಕೆ ಎಂಟ್ರಿ ಕೊಟ್ಟರು. ಇನ್ನು ಈ ಬಂಗಾಳದ ಭಾರವನ್ನು ಹೊರಬೇಕೆಂದು ಅವರು ಡಿಸೈಡ್ ಆದರು. ರತನ್ ಟಾಟಾರವರು ಅಲ್ಲಿ ಫ್ಯಾಕ್ಟರಿ ಓಪನ್ ಮಾಡಿ ಅಲ್ಲಿನ 1,000 ಮಂದಿ ಸ್ಥಳೀಯರಿಗೆ ಉದ್ಯೋಗ ಕೊಡುತ್ತೇನೆ ಎಂದರು. ಸರಿಯಾಗಿ ಅದೇ ಸಮಯಕ್ಕೆ ಮಮತಾ ಬ್ಯಾನರ್ಜಿ ಎಂಟ್ರಿಯಾದರು. ರತನ್ ಟಾಟಾ ಪ್ರತಿಪಾದನೆಗಳನ್ನು ಆಕೆ ವಿರೋಧಿಸುತ್ತಾ ಧರಣಿಗಳನ್ನು ಮಾಡಿದರು. ಭೂಮಿ ನಮ್ಮದೇ, ಕೇವಲ 1,000 ಮಂದಿಗೆ ಮಾತ್ರ ಉದ್ಯೋಗ ಕೊಡುವುದು ಯಾವ ಲೆಕ್ಕವೆಂದು, ಬಡವರ ಭೂಮಿಗಳನ್ನು ಅವರು ಕಸಿದುಕೊಳ್ಳುತ್ತಾರೆ ಎಂದು ವಾದಿಸುತ್ತಾ ಬಹಳ ಮಂದಿ ರೈತರನ್ನು ಮತ್ತು ಸಾಧಾರಣ ಪ್ರಜೆಗಳನ್ನು ರೊಚ್ಚಿಗೇಳಿಸಿ ತನ್ನ ಕಡೆ ತಿರುಗಿಸಿಕೊಂಡರು. ಹೀಗೆ ಹಲವಾರು ದಿನಗಳವರೆಗೂ ಆಕೆ ಆಂದೋಲನಗಳನ್ನು ಮತ್ತು ಧರಣಿಗಳನ್ನು ಮಾಡಿದರು. ಇದರಿಂದ ಬಹಳ ಬೇಸತ್ತು ಹೋದ ರತನ್ ಟಾಟಾ, ನಿಮ್ಮ ಸಾವು ನೀವು ಸಾಯಿ ಎಂದು ಹೇಳಿ ಬಂಗಾಳವನ್ನು ಬಿಟ್ಟು ಹೊರಟರು. ಈ ರೀತಿಯಾಗಿ ಪಶ್ಚಿಮ ಬಂಗಾಳ ಮತ್ತೊಂದು ಬಾರಿ ಬಾಗಿಲು ತಟ್ಟಿದ ಅದೃಷ್ಟದ ಅವಕಾಶವನ್ನು ಕೈಜಾರುವ ಹಾಗೆ ಮಾಡಿಕೊಂಡಿತು. ಆದರೆ ಈ ಧರಣಿಗಳಿಂದ ಬಂದ ಪಬ್ಲಿಸಿಟಿ ನೆಕ್ಸ್ಟ್ ಎಲೆಕ್ಷನ್ಗೆ ಬಹಳ ಉಪಯೋಗವಾಯಿತು. ಜನರೆಲ್ಲರೂ ಕೂಡ ಆಕೆ ನಮ್ಮನ್ನು ಕಾಪಾಡುವುದಕ್ಕಂತಲೇ ಬಂದಿರುವ ದೈವವೆಂದು ಭಾವಿಸಿ ಮಮತಾ ಬ್ಯಾನರ್ಜಿಯನ್ನು ಏಕಾಏಕಿ ಸಿಎಂ ಕುರ್ಚಿಯಲ್ಲಿ ಕೂರಿಸಿದರು. ಭತ್ತ ಬೆಳೆಯುವುದರಲ್ಲಿ ಬಂಗಾಳವು 1 ಸ್ಥಾನದಲ್ಲಿದೆ. ಭಾರತದಲ್ಲಿ ಬೆಳೆಯುವ ಒಟ್ಟು ಭತ್ತದ ಮೊತ್ತದಲ್ಲಿ 15% ಈ ವೆಸ್ಟ್ ಬೆಂಗಾಲ್ನಲ್ಲಿ ಬೆಳೆಯಲಾಗುತ್ತದೆ. ಇಲ್ಲಿ ಇವರಿಗೆ ಪ್ರಿಯವಾದ ಊಟ ಫಿಶ್ ಫ್ರೈ ಅಥವಾ ಸಾಂಬಾರ್ನೊಂದಿಗೆ ಅನ್ನ. ಸ್ನೇಹಿತರೆ, ನಿಮಗೆ ತಿಳಿಯದ ಒಂದು ಶಾಕಿಂಗ್ ವಿಷಯವೆಂದರೆ, ಈ ಬಂಗಾಳದಲ್ಲಿ ವೆಜಿಟೇರಿಯನ್ ಫುಡ್ ಆರ್ಡರ್ ಮಾಡಿದರೆ ನಿಮಗೆ ಅದರಲ್ಲಿ ಫಿಶ್ ಕೂಡ ಕಂಪಲ್ಸರಿ ಇರುತ್ತದೆ. ಏಕೆಂದರೆ ಇವರು ಮೀನುಗಳನ್ನು ನೀರಿನ ಬೆಳೆ ಎಂದು ಭಾವಿಸುತ್ತಾರೆ. ಬಂಗಾಳದಲ್ಲಿ ಭತ್ತವನ್ನು ಬೆಳೆಯುವುದರಿಂದ ಸರಿಸುಮಾರು 300,000 ಜನರು ಜೀವನ ಸಾಗಿಸುತ್ತಾರೆ ಮತ್ತು ಇಲ್ಲಿ 5,000 ಹೆಚ್ಚಿನ ರೈಸ್ ವೆರೈಟೀಸ್ ಇವೆ. ಈಗ ಬಂಗಾಳದ ಬಗೆಗಿನ ಕೆಲವು ಕಹಿ ಸತ್ಯಗಳು. 2,15,000 ಪರ್ ಕ್ಯಾಪಿಟಲ್ ಇನ್ಕಮ್ ಗುಜರಾತ್ ಮೊದಲ ಸ್ಥಾನದಲ್ಲಿದ್ದರೆ ಬಂಗಾಳವು ಮಾತ್ರ ಅದರಲ್ಲಿ ಅರ್ಧದಷ್ಟು ಇಲ್ಲ. ಅಂದರೆ ಮೊದಲಿನಿಂದಲೂ ಕೂಡ ಬಂಗಾಳದಲ್ಲಿ ಇದೇ ಪರಿಸ್ಥಿತಿಯಾ ಎಂದು ಕೇಳಿದರೆ ಅದು ನಿಜವಲ್ಲ. ದೇಶದಲ್ಲಿ ಮೊಟ್ಟ ಮೊದಲ ಬ್ಯಾಂಕ್ ಈ ರಾಜ್ಯದಲ್ಲಿ ಪ್ರಾರಂಭವಾಯಿತು. ಯಾವ ವಿದೇಶಿ ಕಂಪನಿಯಾದರೂ ಸರಿ, ಇಂಡಿಯಾದಲ್ಲಿ ಸಕ್ಸಸ್ ಆಗಬೇಕಾದರೆ ಬಂಗಾಳದಲ್ಲಿಯೇ ವ್ಯಾಪಾರ ವಹಿವಾಟು ಮಾಡಬೇಕೆಂದು ಆಲೋಚಿಸುತ್ತಿತ್ತು. ಆದರೆ ಈ ದಿನ ಇದೇ ರಾಜ್ಯದ ಬಗ್ಗೆ ಕೆಲವು ವಿಷಯಗಳನ್ನು ಕೇಳಿದರೆ ನಮ್ಮ ಕಣ್ಣುಗಳಲ್ಲಿ ನೀರು ಬರುತ್ತವೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಲೆಕ್ಕಗಳ ಪ್ರಕಾರ ರಾಜ್ಯದಲ್ಲಿ ಮಹಿಳೆಯರನ್ನು ಹೆಚ್ಚಾಗಿ ಮಾರುವುದು, ಹಾಗೆಯೇ ಚೈಲ್ಡ್ ಅಬ್ಯೂಸಿಂಗ್ ಹೆಚ್ಚಾಗಿ ನಡೆಯುವ ರಾಜ್ಯಗಳಲ್ಲಿ ವೆಸ್ಟ್ ಬೆಂಗಾಲ್ 1 ಸ್ಥಾನದಲ್ಲಿದೆ.
ಇದಕ್ಕೆ ಮುಖ್ಯ ಕಾರಣ ಇಂದಿಗೂ ಕೂಡ ಬಂಗಾಳದಲ್ಲಿ 75% ಜನರು ಗ್ರಾಮಗಳಲ್ಲಿ ವಾಸಿಸುವ ಅಮಾಯಕ ಪ್ರಜೆಗಳು. ಅವರಿಗೆ ಸರಿಯಾದ ವಿದ್ಯಾಭ್ಯಾಸವಿಲ್ಲದಿರುವುದು ಎಂದು ಹೇಳಬಹುದು. ಸ್ನೇಹಿತರೆ, ಯಾವುದೇ ದೇಶವಾಗಲಿ ಅದರಲ್ಲಿನ ಎಲ್ಲಾ ರಾಜ್ಯಗಳು ಚೆನ್ನಾಗಿದ್ದರೆ ದೇಶವು ಮುಂದುವರಿಯುತ್ತದೆ. ದೊಡ್ಡ ದೊಡ್ಡ ಮಹಾತ್ಮರು ಜನ್ಮ ತಾಳಿದ ವೆಸ್ಟ್ ಬೆಂಗಾಲ್ಗೆ ಮತ್ತೆ ಪುನರ್ವೈಭವ ಬರಬೇಕೆಂದು ನಾವೆಲ್ಲರೂ ಬಯಸೋಣ. ನೋಡಿದಿರಲ್ಲವೇ ಸ್ನೇಹಿತರೆ, ಮತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.